ನಮಸ್ಕಾರ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ದಿಢೀರ್ ಭೇಟಿ ಉಭಯ ದೇಶಗಳ ಸಂಬಂಧದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ದೇಶದ ವಿದೇಶಾಂಗ ನೀತಿ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಪಕ್ಷ ರಾಜಕಾರಣ ಸರಿಯಲ್ಲ ಅನಂತ್ ಕುಮಾರ್ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ನಾಳೆ ಚುನಾವಣೆ ಸಕಲ ಸಿದ್ಧತೆ दक्षिण एशिया फुटबॉल चैंपियनशिप श्रीलंका विरुद्ध गेलुविनोंदिगे भारत शुभारंभ वार्तेगळ विवर ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಅಫ್ಘಾನಿಸ್ತಾನದಿಂದ ಸ್ವದೇಶಕ್ಕೆ ಹಿಂದಿರುಗುವ ವೇಳೆ ದಿಢೀರನೆ ಪಾಕಿಸ್ತಾನಕ್ಕೆ ಭೇಟಿ ನೀಡುವುದರೊಂದಿಗೆ ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ಪಾಕಿಸ್ತಾನ ಪ್ರಧಾನಿ ನವಾಜ್ ಶರೀಫ್ ಹಾಜರಿದ್ದು ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸಿದರು ಶರೀಫ್ ಅವರ ನಿವಾಸದಲ್ಲಿ ಉಭಯ ನಾಯಕರು ಮಾತುಕತೆ ನಡೆಸಿದರು 2004 ರಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನ ಪ್ರವಾಸ ಕೈಗೊಂಡ ಬಳಿಕ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ಭೇಟಿ ನೀಡಿದ್ದು ಹೆಚ್ಚು ಮಹತ್ವ ಪಡೆದಿದೆ ಉಭಯ ದೇಶಗಳ ವಿದೇಶಾಂಗ ಕಾರ್ಯದರ್ಶಿಗಳು ಜನವರಿ 15 ರಂದು ಇಸ್ಲಾಮಾಬಾದ್ ನಲ್ಲಿ ಸಭೆ ನಡೆಸಲಿದ್ದಾರೆ ರಷ್ಯಾ ಅಫ್ಘಾನಿಸ್ತಾನ ಪಾಕಿಸ್ತಾನ ಭೇಟಿ ಪೂರೈಸಿ ಪ್ರಧಾನಿ ಮೋದಿ ನಿನ್ನೆ ರಾತ್ರಿ ದೆಹಲಿ ಪಾಲಂ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಾಗ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಸೇರಿದಂತೆ ಅನೇಕ ಗಣ್ಯರು ಬರಮಾಡಿಕೊಂಡರು ಬಳಿಕ ಪ್ರಧಾನಿ ನೇರ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿವಾಸಕ್ಕೆ ತೆರಳಿ ಜನ್ಮದಿನದ ಶುಭಾಶಯ ಕೋರಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಸಾರ ಟೆಲಿವಿಷನ್ ರಷ್ಯಾ ಡಿಟಿಆರ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಇದು ಪ್ರಸಾರ ವಲಯದಲ್ಲಿ ಪರಸ್ಪರ ಸಹಕಾರಕ್ಕೆ ಅವಕಾಶ ಕಲ್ಪಿಸಲಿದೆ ಮಾತ್ರವಲ್ಲ ಉಭಯ ದೇಶಗಳ ಸಂಸ್ಕೃತಿ ಮತ್ತು ಪರಂಪರೆಗೆ ಹೆಚ್ಚಿನ ಉತ್ತೇಜನ ನೀಡಲಿದೆ ಉತ್ತರ ಅಫ್ಘಾನಿಸ್ತಾನದಲ್ಲಿ ಕಳೆದ ರಾತ್ರಿ ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಅದರ ತೀವ್ರತೆ 6.5 ರಷ್ಟಿತ್ತು ಇದರಿಂದಾಗಿ ಪಾಕಿಸ್ತಾನ ಮತ್ತು ಉತ್ತರ ಭಾರತದ ವಿವಿಧೆಡೆ ಭೂಕಂಪನದ ಅನುಭವವಾಗಿದೆ ದೇಶದ ವಿದೇಶಾಂಗ ನೀತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷ ವಿನಾಕಾರಣ ತಪ್ಪು ಹುಡುಕುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತ್ ಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ನಮ್ಮ ವಿದೇಶಾಂಗ ನೀತಿಯನ್ನು ಎಲ್ಲರೂ ಸರ್ವಸಮ್ಮತವಾಗಿ ಒಪ್ಪಿಕೊಂಡಿದ್ದಾರೆ ಹೀಗಿರುವಾಗ ಕಾಂಗ್ರೆಸ್ ಅಪಸ್ವರ ಎತ್ತುವುದು ಸರಿಯಲ್ಲ ಪಕ್ಷದ ನಾಯಕತ್ವ ಈ ಬಗ್ಗೆ ಗಂಭೀರವಾಗಿ ಯೋಚಿಸಲಿ ಎಂದರು ಕಾಂಗ್ರೆಸ್ನವರು ಯಾಕೆ ಹಿಂಗೆ ಪ್ರತಿಯೊಂದಕ್ಕೂ ವಿಘ್ನ ಸಂತೋಷಿಗಳಾಗ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಪ್ಪನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ನ ಕೇಂದ್ರದ ನಾಯಕರಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊನೆ ಪಕ್ಷ ದೇಶದ ವಿದೇಶಾಂಗ ನೀತಿಯಲ್ಲಿ ಪಕ್ಷ ರಾಜಕಾರಣವನ್ನು ಮಾಡಬಾರದು ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡ್ತೀನಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಲ್ಲಿ ನಿನ್ನೆ ಉತ್ತಮ ಆಡಳಿತ ದಿನಾಚರಣೆ ಹಮ್ಮಿಕೊಂಡಿತ್ತು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ರಸಗೊಬ್ಬರದ ಕೊರತೆ ದೂರವಾಗಿದೆ 320 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ದೊರಕುತ್ತಿದೆ ಸರಿಸುಮಾರು 12000 ಕೋಟಿ ರೂಪಾಯಿಯಷ್ಟು ಯೂರಿಯಾ ಪೋಲಾಗುವುದನ್ನು ತಡೆಗಟ್ಟಲು ಕ್ರಮ ಕೈಗೊಂಡಿದ್ದು ಡಿಸೆಂಬರ್ 1 ರಿಂದ ಸಂಪೂರ್ಣ ಬೇವು ಲೇಪಿತ ಯೂರಿಯಾ ಪೂರೈಸಲಾಗುತ್ತಿದೆ ಎಂದರು ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದ ಗೌಡ ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ ಪರಿಶುದ್ಧತೆ ಮತ್ತು ಬದ್ಧತೆ ಹೇಗಿರಬೇಕು ಎಂಬುದನ್ನು ಅಟಲ್ ಬಿಹಾರಿ ವಾಜಪೇಯಿ ಸ್ವತಃ ಆಚರಿಸಿ ತೋರಿಸಿದರು ಸಹಮತದ ಆಧಾರದಲ್ಲಿ ಪರಿಣಾಮಕಾರಿ ಆಡಳಿತ ನಡೆಸಬಹುದು ಎಂಬುದಕ್ಕೆ ಅವರೇ ಉದಾಹರಣೆ ಉತ್ತರದಾಯಿತ್ವ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಆಡಳಿತ ನೀಡುವುದರ ಜೊತೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಹಿತರಕ್ಷಣೆಗೆ ಒತ್ತು ನೀಡುವುದು ಮುಖ್ಯ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಎಂದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಜಾರಿಯ ಪ್ರಗತಿಯ ಕುರಿತಂತೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು
ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಧಾರವಾಡದಲ್ಲಿ ನಿನ್ನೆ ಬಿಜೆಪಿ ವತಿಯಿಂದ ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಪಕ್ಷದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಶಾಸಕ ಅರವಿಂದ ಬೆಲ್ಲದ ಹಾಗೂ ಪಕ್ಷದ ಕಾರ್ಯಕರ್ತರು ರಕ್ತದಾನ ಮಾಡಿದರು ಇದಕ್ಕೂ ಮುನ್ನ ಪ್ರಹ್ಲಾದ್ ಜೋಶಿ ಕೆಜಿ ನಾಡಿಗೇರ್ ದೈಹಿಕ ಮಹಾವಿದ್ಯಾಲಯದ ಆವರಣದಲ್ಲಿರುವ ಕೆಜಿ ನಾಡಿಗೇರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನಪರಿಷತ್ತಿನ 25 ಸ್ಥಾನಗಳಿಗೆ ನಾಡಿದ್ದು ನಡೆದಿರುವ ಚುನಾವಣೆಗೆ ಬಹಿರಂಗ ಪ್ರಚಾರ ನಿನ್ನೆ ಸಂಜೆ ಅಂತ್ಯಗೊಂಡಿದೆ ಮುಕ್ತ ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಮತದಾನಕ್ಕಾಗಿ ಸಕಲ ಸಿದ್ಧತೆ ಮಾಡಲಾಗಿದೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ರವರೆಗೆ ಮತದಾನ ನಡೆಯಲಿದೆ ಮತದಾರರು ಚುನಾವಣಾ ಆಯೋಗ ನೀಡಿರುವ ಭಾವಚಿತ್ರವಿರುವ ಗುರುತಿನ ಚೀಟಿ ಸ್ಥಳೀಯ ಸಂಸ್ಥೆ ನೀಡಿರುವ ಗುರುತಿನ ಚೀಟಿ ಅಥವಾ ಭಾವಚಿತ್ರ ಹೊಂದಿರುವ ಇತರ ಯಾವುದೇ ಗುರುತಿನ ಚೀಟಿಯನ್ನು ತೋರಿಸಿ ಮತ ಚಲಾಯಿಸಬಹುದು ಮತ ಎಣಿಕೆ ಇದೇ 30ರಂದು ನಡೆಯಲಿದೆ ಕರ್ನಾಟಕ ಕೃಷಿ ಬೆಲೆ ಆಯೋಗ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 2014-15ನೇ ಸಾಲಿನ ವಾಸ್ತವ ಸ್ಥಿತಿ ವರದಿಯನ್ನು ಸಲ್ಲಿಸಲಿದೆ ಡಾಕ್ಟರ್ ಪ್ರಕಾಶ್ ಕಮರಡಿ ಅಧ್ಯಕ್ಷತೆಯ ಆಯೋಗ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳಿಗೆ ಖಾತ್ರಿಯಾದ ಬೆಲೆ ಮತ್ತು ಸದೃಢ ಮಾರುಕಟ್ಟೆಯ ನಿಟ್ಟಿನಲ್ಲಿ ಬಹುಮುಖಿ ಶಿಫಾರಸುಗಳನ್ನು ಕೂಡ ಸಲ್ಲಿಸಲಿದೆ ತುಂಗಾ ಕಾಲುವೆ ಆಧುನೀಕರಣ ಯೋಜನೆಯ ಟೆಂಡರ್ ನೀಡಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ಎಸಗಿದ್ದು ಈ ಕೂಡಲೇ ಮರು ಟೆಂಡರ್ ಕರೆಯುವಂತೆ ವಿಧಾನಪರಿಷತ್ತಿನ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲಿ ನಿನ್ನೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಅಲ್ಲದೆ ನೀರಾವರಿ ನಿಗಮದ ಅನುಮತಿಯನ್ನು ಪಡೆಯದೆ ಒಂದೇ ಕಂಪನಿಗೆ ಟೆಂಡರ್ ನೀಡಿರುವುದು ಕಾನೂನುಬಾಹಿರ ಈ ಹಿನ್ನೆಲೆಯಲ್ಲಿ ಅದನ್ನು ರದ್ದುಪಡಿಸಿ ಕಾನೂನುಬದ್ಧವಾಗಿ ಮರು ಟೆಂಡರ್ ಕರೆಯಬೇಕು ಎಂದು ಆಗ್ರಹಿಸಿದರು ಅವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಪ್ರೂವ್ ಮಾಡ್ಕೊಡ್ತಾರೆ ಸೂಪರಿಂಟ್ ಇಂಜಿನಿಯರ್ ಅಪ್ರೂವ್ ಮಾಡ್ಕೊಡ್ತಾರೆ ಚೀಫ್ ಇಂಜಿನಿಯರ್ ಅಪ್ರೂವ್ ಮಾಡ್ಕೊಡ್ತಾರೆ ಮೂರು ದಿನ ಒಂದೇ ದಿನದಲ್ಲಿ ತಿಂಗಳು ಗಟ್ಟೆ ಆದರೂ ಕೂಡ ಇನ್ನು ಕೆಲಸಗಳಾಗಲ್ಲ ಮೂರು ದಿನ ಮೂರು ಜನ ಒಂದೇ ದಿನದಲ್ಲಿ ಅಪ್ರೂವ್ ಮಾಡಿ ಒಂದು ರೀತಿಯಲ್ಲಿ ಕಳಿಸ್ತಾರೆ ಇದು ಅಲ್ಲೇ ಬಿದ್ದಿದೆ ಕೋಡ್ ಆಫ್ ಕಂಡಕ್ಟ್ ಇಲ್ಲ ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಅವರು ಅಪ್ರೂವ್ ಮಾಡಿಕೊಟ್ಟು ಎಲ್ಲ ಮುಗಿಸ್ಬಿಡೋದು ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸಿಂಗಲ್ ಟೆಂಡರ್ ಆಗಿದೆ ಕಾನೂನು ಬಾಹಿರವಾಗಿ ಪೂರ್ಣ ಮಾಡಿದ್ದಾರೆ ಅಕ್ರಮವಾಗಿ ಪ್ರವೇಶ ಮಾಡಿಕೊಂಡಿದ್ದಾರೆ ನೂರಾರು ವೆಹಿಕಲ್ಗಳು ಬಳಸಿದ್ದಾರೆ ಇದನ್ನ ತಡೆದು ಕಾನೂನುಬದ್ಧವಾಗಿ ತಕ್ಷಣ ಟೆಂಡರ್ ಕರಿಬೇಕು ಬೆಂಗಳೂರಿನಲ್ಲಿ ನಿನ್ನೆ ಬನ್ನಂಜೆ 80ರ ಸಂಭ್ರಮದ 3ನೇ ದಿನದ ಕಾರ್ಯಕ್ರಮವನ್ನು ನಿಘಂಟು ತಜ್ಞ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಉದ್ಘಾಟಿಸಿದರು ನಂತರ ಬನ್ನಂಜೆ ಗೋವಿಂದಾಚಾರ್ಯ ಅವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರಾಗಿದ್ದು ಯೌವನದಲ್ಲಿಯೇ ವಿದ್ವತ್ ಸಂಪಾದಿಸಿ ಅನೇಕ ಮಹತ್ವದ ಗ್ರಂಥಗಳನ್ನು ರಚಿಸಿದ್ದಾರೆ ಕನ್ನಡಕ್ಕೆ ಅವರು ನೀಡಿರುವ ಕೊಡುಗೆ ಅತ್ಯಮೂಲ್ಯವಾದದ್ದು ಎಂದು ಹೇಳಿದರು ಇನ್ನು ಬಾಲಕರಾಗಿದ್ದಂತೆ ಪ್ರಾರಂಭದಲ್ಲಿಯೇ ಅತ್ಯಂತ ಶ್ರೇಷ್ಠ ಗ್ರಂಥಗಳನ್ನು ಬರೆದವರು ಸಂಸ್ಕೃತದ ಸಾಹಿತ್ಯ ಸಂಪತ್ತನ್ನೆಲ್ಲ ಶಾಸ್ತ್ರ ಸಂಪತ್ತನ್ನೆಲ್ಲ ತಮ್ಮದನ್ನಾಗಿ ಮಾಡಿಕೊಂಡವರು ಅನೇಕ ಸಾಹಿತಿ ಮಲ್ಲೇಪುರಂ ಜಿ ವೆಂಕಟೇಶ್ ಗೋವಿಂದಾಚಾರ್ಯ ಅವರು ವೇದಾಂತ ಲಲಿತ ಕಲೆ ಶಾಸ್ತ್ರ ವೇದೋಪನಿಷತ್ತು ಪ್ರಕಾರಗಳಲ್ಲಿ ಅನನ್ಯ ವಿದ್ವತ್ ಹೊಂದಿದ್ದಾರೆ ಎಂದು ಗುಣಗಾನ ಮಾಡಿದರು ಗಣಿತ ಸಂಗೀತ ಛಂದಶಾಸ್ತ್ರ ದಲಿತ ಕಲೆ ಕಾವ್ಯ ನಾಟಕ ಅನುವಾದ ಕಾವ್ಯ ಚಿಂತನೆ ಹೀಗೆ ಅನೇಕ ಶಾಸ್ತ್ರ ಸಾಹಿತ್ಯ ಪ್ರಕಾರಗಳಲ್ಲಿ ಅನನ್ಯ ಸಿದ್ಧಿ ಸಾಧನೆ ಮಾಡಿದ ವಿದ್ವತ್ ಅಲ್ಲಜ ಇದೇ ಸಂದರ್ಭದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಅವರನ್ನು ಕುರಿತ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ದೇಶದ ಏಕೈಕ ಚಿನ್ನದ ಗಣಿ ಎನಿಸಿರುವ ರಾಯಚೂರಿನ ಹಟ್ಟಿಯಲ್ಲಿ ಗಣಿಗಾರಿಕೆ ವಿಸ್ತರಿಸಲು ಹಟ್ಟಿ ಚಿನ್ನದ ಗಣಿ ನಿಗಮ ಮುಂದಾಗಿದೆ ಈ ಬಗ್ಗೆ ರಾಯಚೂರಿನಲ್ಲಿ ನಿನ್ನೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಎಕೆ ಮುನ್ನಪ್ಪ ಗಣಿಗಾರಿಕೆ ವಿಸ್ತರಣೆ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ ಹಟ್ಟಿಯಲ್ಲಿ ಕಳೆದ 6 ದಶಕಗಳಿಂದ ಚಿನ್ನ ಉತ್ಪಾದಿಸುತ್ತಿದ್ದು ಗಣಿಗಾರಿಕೆ ವಿಸ್ತರಿಸಿದಲ್ಲಿ ಇನ್ನೂ 60 ವರ್ಷ ಚಿನ್ನದ ಅದಿರು ತೆಗೆಯಬಹುದಾಗಿದೆ ಇದಲ್ಲದೆ ಧಾರವಾಡ ಶಿವಮೊಗ್ಗ ದಾವಣಗೆರೆ ಗದಗ ಚಿತ್ರದುರ್ಗ ಜಿಲ್ಲೆಗಳಲ್ಲಿಯೂ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿವೆ ಕಂಪನಿಯಲ್ಲಿ ಪ್ರಸ್ತುತ 4,500 ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಜ್ಞ ಕಾರ್ಮಿಕರನ್ನು ನೇಮಿಸಲಾಗುವುದು ಆಧುನಿಕ ಯಂತ್ರೋಪಕರಣ ಅಳವಡಿಸಿ ಮೂಲ ಸೌಕರ್ಯ ಇನ್ನಷ್ಟು ಉತ್ತಮಪಡಿಸಲಾಗುವುದು ಎಂದರು ಸದ್ಯದಲ್ಲೇ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ನಮ್ಮ ಪರವಾಗಿ ಆಗುವ ಎಲ್ಲ ಆಶಾಭಾವನೆ ನಮ್ಮ ಕಂಪನಿಯಲ್ಲಿದೆ
ಅದು ಬಂದ್ರೆ ಸುಮಾರು ನಮಗೆ ಸುತ್ತಮುತ್ತಲು ಹಟ್ಟಿನಲ್ಲೂ ಕೇಳಿದೀವಿ ನಾವು 16,000 ಹೆಕ್ಟೇರ್ಸ್ ಏನು ಅದರಿನ ಭೂಮಿ ಅಂದ್ರೆ ಅದು ಬಂದ್ರೆ ನಮಗೆ ಸುಮಾರು ಇನ್ನೊಂದು 50-60 ವರ್ಷ ಬಹುಶಃ ಈ ಗಣಿಯ ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಾರೆ ಅಥವಾ ಇದರ ಜೀವಾವಧಿ ವಿಸ್ತರಣೆ ಆಗೋದು ಎರಡು ಮಾತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದು ಈ ಕಾರ್ಯಕ್ರಮ ಸರಣಿಯಲ್ಲಿನ 15ನೇ ಸಂಚಿಕೆ. ಪ್ರಧಾನಿ ಅವರ ಭಾಷಣ ದೂರದರ್ಶನ ವಾಹಿನಿಗಳಲ್ಲೂ ಪ್ರಸಾರವಾಗಲಿದೆ. ಅದರ ಕನ್ನಡ ಅವತರಣಿಕೆ ಚಂದನ ವಾಹಿನಿಯಲ್ಲಿ ನಾಳೆ ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. अनेक योजनाओं को लेकर के आज दिल्ली सरकार भारत में परिवर्तन लाने का प्रयास कर रही है. मन की बात 27 दिसंबर सुबह 11 बजे आकाशवाणी और दूरदर्शन नेटवर्क पर. ತಿರುವನಂತಪುರಂನಲ್ಲಿ ನಡೆಯುತ್ತಿರುವ ದಕ್ಷಿಣ ಏಷ್ಯಾ ಫುಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಎ ಗುಂಪಿನಲ್ಲಿರುವ ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯ ಗಳಿಸಿ ಶುಭಾರಂಭ ಮಾಡಿದೆ. ಭಾರತ ಪರ 2 ಗೋಲುಗಳನ್ನು ರಾಬಿನ್ ಸಿಂಗ್ ದಾಖಲಿಸಿದರು. ಭಾರತ ನಾಳೆ ನೇಪಾಳವನ್ನು ಎದುರಿಸಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪ್ರಧಾನಿ ಮೋದಿ ಮಹಾಚಾತುರ್ಯ, ಪಾಕಿಸ್ತಾನಕ್ಕೆ ದಿಢೀರ್ ಭೇಟಿ, ಮದುವೆಯ ನೆಪ, ಸ್ನೇಹ ಬಾಂಧವ್ಯ ವೃದ್ಧಿಯ ಜಪ. ಇದೊಂದು ಐತಿಹಾಸಿಕ ಹೆಜ್ಜೆ. ಪ್ರಧಾನಿ ಮೋದಿಯ ಪಾಕಿಸ್ತಾನ ಭೇಟಿಗೆ ಬಿಜೆಪಿ ಶ್ಲಾಘನೆ, ಪೂರ್ವ ನಿರ್ಧರಿತ ಭೇಟಿಯಲ್ಲ ಎಂದು ಸ್ಪಷ್ಟನೆ. ಕೇಜ್ರಿವಾಲ್ ಜಂಗ್ ವಾಕ್ಸಮರ, ತನಿಖಾ ಆಯೋಗ ನೇಮಕ ಪ್ರಶ್ನಿಸಿದ ಲೆಫ್ಟಿನೆಂಟ್ ಗವರ್ನರ್. ಮೇಲ್ಮನೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪರಸ್ಪರ ಬೆಂಬಲ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಕ್ರಮ ಯೂರಿಯಾಗೆ ಸಂಪೂರ್ಣ ಕಡಿವಾಣ, ಕೇಂದ್ರ ರಸಗೊಬ್ಬರ ಸಚಿವ ಅನಂತಕುಮಾರ್ ಹೇಳಿಕೆ. ರಾಜಧಾನಿಯಲ್ಲಿ ಸಂತಸ ಸಂಭ್ರಮ ಭರಿತ ಕ್ರಿಸ್ಮಸ್, ಚರ್ಚ್ಗಳಲ್ಲಿ ತುಂಬಿ ತುಳುಕಿದ ಜನಸ್ತೋಮ. ಕೆಎಸ್ಆರ್ಟಿಸಿ ಬಸ್ಗಳ ಮುಖಾಮುಖಿ ಡಿಕ್ಕಿ, 8 ಸಾವು. ಮುಂಭಾಗದ ಟೈರ್ ಸ್ಫೋಟದಿಂದ ತಿಪಟೂರು ಬಳಿ ಭೀಕರ ದುರಂತ, ಚಾಲಕರಿಬ್ಬರು ಬಲಿ. ಸ್ಯಾಫ್ ಜಯದೊಂದಿಗೆ ಅಗ್ರಸ್ಥಾನಕ್ಕೇರಿದ ಭಾರತ ತಂಡ, ರಾಬಿನ್ ಜಯದ ರೂವಾರಿ. ವಿಜಯ್ ಹಜಾರೆ ಟ್ರೋಫಿ ಇಂದು ಸೆಮಿಫೈನಲ್ ಕದನ, ದೆಹಲಿ ಹಿಮಾಚಲ ಪ್ರದೇಶ, ಗುಜರಾತ್ ತಮಿಳುನಾಡು ತಂಡಗಳ ನಡುವೆ ಸೆಣಸು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ದಿಢೀರ್ ಭೇಟಿ, ಉಭಯ ದೇಶಗಳ ಸಂಬಂಧದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ. ದೇಶದ ವಿದೇಶಾಂಗ ನೀತಿ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಪಕ್ಷ ರಾಜಕಾರಣ ಸರಿಯಲ್ಲ, ಅನಂತಕುಮಾರ್. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ನಾಳೆ ಚುನಾವಣೆ, ಸಕಲ ಸಿದ್ಧತೆ. ಹಾಗೂ ದಕ್ಷಿಣ ಏಷ್ಯಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಶ್ರೀಲಂಕಾ ವಿರುದ್ಧ ಗೆಲುವಿನೊಂದಿಗೆ ಭಾರತ ಶುಭಾರಂಭ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.